ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾಡುಗೆ ಚಾನಲ್ಗೆ ಸ್ವಾಗತ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ತುಂಬ ಜನನು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ. ನಾನು ಮಾಡ್ತಾರಂಥ ರೆಸಿಪಿ ಬಂದ್ಬಿಟ್ಟು ಇವತ್ತು ಮಸ್ಸೊಪ್ಪು ಮಾಡೋಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಮಸ್ಸೊಪ್ಪು ಸಾರನ್ನ ನೀವು ಮುದ್ದೆ ಜೊತೆಗೆ ತಿಂತಾ ಇದ್ರೆ ಅದು ಮಜಾನೇ ಬೇರೆ. ಸೊ ಇದು ಮಾಡೋದು ಕೂಡ ಸುಲಭನೇ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಅದನ್ನು ಒಂದು ಕಪ್ಪಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಅಳತೆ ಗೊತ್ತಾಗಿಲ್ಲ ಅಂದರೆ ಕೈಯಲ್ಲಿ ಒಂದು ಇಡಿ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಈರುಳ್ಳಿ, ಒಂದು ಒಗ್ಗರಣೆಗೆ ಒಂದು ಸಾಂಬಾರ್ಗೆ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಸೈಜ್ ಬೆಳ್ಳುಳ್ಳಿ ಗಡ್ಡೆನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆ ಕರಿಬೇವು, ಒಂದು ಟೇಬಲ್ ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ, ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಪುಡಿ ಬೇಳೆ ಸಾಂಬಾರ್ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ, ಅರ್ಧ ಟೀ ಸ್ಪೂನು ಸಾಸಿವೆ, ಮತ್ತು ಸ್ವಲ್ಪ ಕರಿಬೇವು, ಒಂಚೂರೇ ಚೂರು ಹುಣ್ಸೆಹಣ್ಣು ತಗೊಂಡಿದ್ದೀನಿ ಗೋಳಿ ಗಾತ್ರದಷ್ಟು, ಕೊತ್ತಂಬರಿ ಒಂದು ಅರ್ಧ ಕಪ್ಪು, ಹಸಿಮೆಣಸಿನ್ಕಾಯಿ ಖಾರಕ್ಕೆ ಒಂದು 4 ತಗೊಂಡಿದ್ದೀನಿ, ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸೊಪ್ಪು ಯಾವುದು ಬೇಕಂತ ನೋಡೋಣ. ಇಲ್ಲಿ ನಾನು ಒಂದು ಇಡಿ ಆಗೋಷ್ಟು ಸಕೋತಿ ಸೊಪ್ಪು ಅಂತಾರೆ, ಚಕೋತ ಸೊಪ್ಪು ಅಂತಲೂ ಕರೀತಾರೆ, ಅದು ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಕಾಲು ಕಟ್ಟಾಗೋ ಒಂದು ಅರ್ಧ ಕಟ್ಟಾಗೋಷ್ಟು ಸಬ್ಸಿಗೆ ಸೊಪ್ಪು, ಒಂದು ಅರ್ಧ ಕಟ್ಟಾಗೋಷ್ಟು ಕೀರೆ ಸೊಪ್ಪು ಅಂತಾರೆ, ಸಿರಿಕೀರೆ ಅಂತಲೂ ಅಂತಾರೆ, ಕೀರೆ ಸೊಪ್ಪು ಅಂತಲೂ ಕರೀತಾರೆ, ಅದು ತಗೊಂಡಿದ್ದೀನಿ. ನಿಮ್ಗೆ ಇಷ್ಟ ಬಂದಿರೋ ಸೊಪ್ಪು ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಈಗ ಹೇಗೆ ಮಾಡೋದಂತ ನೋಡೋಣ. ಈಗ ಕುಕ್ಕರ್ ಇಟ್ಟಿದ್ದೀನಿ, ಕುಕ್ಕರ್ಗೆ ಬೇಳೆ ಹಾಕ್ಕೊತಾ ಇದ್ದೀನಿ. ನೋಡಿ, ಮಸ್ಸೊಪ್ಪಿಗೆ ತೊಗರಿಬೇಳೆ ಅಂತೇನಲ್ಲ, ಅವರೇ ಬೇಳೆ, ಇದಕ್ಕಿನ ಬೇಳೆ, ಮತ್ತು ಬೆರಕೆ ಕಾಳು ಕೂಡ ಯೂಸ್ ಮಾಡ್ಬೋದು. ಅಂದರೆ ಕಡಲೆಕಾಳು, ಬಟಾಣಿ, ಹೆಸರುಕಾಳು ಏನಾದರೂ ಯೂಸ್ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಅದೇ ನಿಮ್ಗೆ ಇಲ್ಲಿ ಸಿಂಪಲಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಕಾಳು ಉಪಯೋಗಿಸೋದಾದರೆ ರಾತ್ರಿನೇ ನೆನೆಯಾಕಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ಇದಕ್ಕೆ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಸೊಪ್ಪು 3 ಥರ ಸೊಪ್ಪು ಅಂತಲ್ಲ, ನೀವು ಪಾಲಕ್ಕು ಮತ್ತು ದಂಟಿನ ಸೊಪ್ಪು, ಬಾಯಿಬಚ್ಲೆ ಸೊಪ್ಪು ಅಂತ ಬರುತ್ತೆ, ಅದು ಕೂಡ ಯೂಸ್ ಮಾಡ್ಕೋಬೋದು. ಮತ್ತು ಇದಕ್ಕೆ ಜೀರಿಗೆ, ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಅರಿಶಿನ ಪುಡಿ, ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಅರ್ಧ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ, ಒಂದು 4-5 ಉಳಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ. ಈಗ ಒಂದೇ ಒಂದು ಈರುಳ್ಳಿ ಮಾತ್ರ ಹಾಕ್ಕೊತಾ ಇದ್ದೀನಿ. ಇದನ್ನು ರುಬ್ಬಬೇಕು, ಅದಕ್ಕೋಸ್ಕರ ನಾನು ಹಂಗಂಗೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ, ಟೊಮೊಟೊ ಎಲ್ಲ ಹಾಕಿ ನೋಡಿ, ಈ ಥರ ಮಿಕ್ಸ್ ಮಾಡೋದಿಲ್ಲ, ಹಾಗೆ ನಾನು ಮುಚ್ಚಳ ಮುಚ್ಚಿ ಬೇಯಿಸ್ಕೊತೀನಿ, ಮಿಕ್ಸ್ ಮಾಡೋದಿಲ್ಲ, ಹಾಗೆ ಬಿಡ್ತೀನಿ. ನೋಡಿ, ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ 2 ವಿಸಿಲ್ ಬಿಡ್ತೀನಿ, ಸಾಕು. 2 ವಿಸಿಲ್ ಬಿಟ್ಟರೆ ಸಾಕು, ನುಣ್ಣಗೆ ಬೆಂದಿರುತ್ತೆ. ಇವಾಗ ಒಂದು 2 ವಿಸಿಲ್ ಹೋಗಿ ಗ್ಯಾಸ್ ಫುಲ್ಲು ರಿಲೀಸ್ ಆಗಿರುತ್ತೆ. ನೀವು ತಕ್ಷಣವೇ ತೆಗಿಬೇಕಾದ್ರೆ 3 ವಿಸಿಲ್ ಬಿಟ್ಕೊಳ್ಳಿ, ಟೈಮ್ ಇದ್ದರೆ ಗ್ಯಾಸ್ ಫುಲ್ಲು ಖಾಲಿ ಆಗೋವರೆಗೂ ನೀವು ಓಪನ್ ಮಾಡೋಕ್ಕೆ ಹೋಗ್ಬಿಡೋದು. ಇವಾಗ ನೋಡಿ, ಈ ಥರ ಸೌಟಿಂದ ನಾನು ತೆಗಿತಾ ಇದ್ದೀನಿ. ಈ ಥರ ತೆಗೆಯೋದ್ರಿಂದ ಕೆಳಗಡೆ ಬೇಳೆ ಎಲ್ಲ ಹಂಗೆ ಇರುತ್ತೆ, ಮೇಲೆ ಏನು ನಾವು ಹಾಕಿರ್ತೀರೋ ಅದನ್ನು ಪೂರ್ತಿಯಾಗಿ ಹಂಗೆ ಎತ್ಕೋಬೋದು, ಮತ್ತು ರುಬ್ಬೋದಕ್ಕೂ ಈಸಿ ಆಗುತ್ತೆ. ನಿಮ್ಗೇನಾದರೂ ಬೇಳೆ ನೆಂಚ್ಕೊಳ್ಳೋಕ್ಕಾಗೆ ಬೇಕು ಅಂದರೆ ಅದರಲ್ಲೇ ಬಿಡ್ಬೋದು. ನಾನು ಸ್ವಲ್ಪ ಸ್ವಲ್ಪ ಬಿಟ್ಟಿದ್ದೀನಿ, ಒಂದು ಅರ್ಧ ಭಾಗದಷ್ಟು ಎತ್ಕೊಂಬಿಟ್ಟಿದ್ದೀನಿ ರುಬ್ಬಕ್ಕೆ. ಈಗ ಇದನ್ನು ಚೆನ್ನಾಗಿ ಆರಕ್ಕೆ ಬಿಟ್ಟಿದ್ದೀನಿ, ಆರಿದ ಮೇಲೆ ರುಬ್ಬೋದು ನೋಡೋಣ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ತೆಂಗಿನಕಾಯಿ ಒಂದು 1/2 ಕಪ್ ತೆಂಗಿನಕಾಯಿ ಮತ್ತು ಬೇಳೆ ಸಾಂಬಾರು ಪುಡಿ. ನಿಮಗೆ ಬೇಳೆ ಸಾಂಬಾರು ಪುಡಿ ಬೇಡ ಅಂದರೆ ಬೇರೆ ಹಸಿಮೆಣಸಿನ್ಕಾಯಿ ಕೂಡ ಮಾಡ್ಕೊಬೋದು. ಈ ಸಾಂಬಾರು ಪುಡಿ ಹಾಕಿದ್ರೆ ಒಂದು ಟೇಸ್ಟ್ ಸಖತ್ತಾಗಿರುತ್ತೆ. ಇವಾಗ ಇದಕ್ಕೆ ಒಂದು 1/2 ಹಾಕಿ ನುಣ್ಣಗೆ ರುಬ್ಕೊತೀನಿ, ಯಾಕಂದರೆ ತೆಂಗಿನಕಾಯಿ ರುಬ್ಬಕ್ಕೆ ಈಸಿ ಆಗುತ್ತೆ. ನೋಡಿ, ಇವಾಗ ಇದನ್ನು ಒಂದು 1/2 ಭಾಗ ನುಣ್ಣಗೆ ರುಬ್ಬಿದ್ದೀನಿ. ಇನ್ನು ಉಳಿದಿರೋದು ಹಾಕ್ಬಿಟ್ಟು ಜಾಸ್ತಿ ರುಬ್ಬಕ್ಕೆ ಹೋಗಬೇಡಿ, ಒಂದು 2 ಸರಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಒಂದು 2 ಸರಿ ಮಾಡಿದ್ರೆ ಸಾಕು. ಇದನ್ನು ತೀರಾ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ, ಒಂದು ಸ್ವಲ್ಪ ತರಿತರಿಯಾಗಿರಲಿ, ಅದಕ್ಕೋಸ್ಕರನೇ ಆಫ್ ಮಾಡಿ ಆನ್ ಮಾಡಿ ಅಂತ ಹೇಳಿದ್ದು. ಇವಾಗ ಅದೇ ಕುಕ್ಕರ್ಗೆ ನಾನು ಸ್ಟೌ ಆನ್ ಮಾಡಿಕೊಂಡು ರುಬ್ಬಿರೋದನ್ನ ಹಾಕ್ಕೊತಾ ಇದ್ದೀನಿ. ರುಬ್ಬಿರೋದನ್ನ ಹಾಕ್ಕೊಂಡು ಇದು ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ತೆಳ್ಳಗಿದ್ದರೆ ಮೊಸಪ್ಪು ಟೇಸ್ಟ್ ಚೆನ್ನಾಗಿರಲ್ಲ. ಸ್ವಲ್ಪ ಮೀಡಿಯಮಾಗಿ ಗಟ್ಟಿಗೂ ಅಲ್ಲ ತೆಳ್ಳಗೂ ಅಲ್ಲ, ಆ ಥರ ಇದ್ರೇ ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ನೀವು 2 ದಿವಸವರೆಗೂ ಇಟ್ಕೊಂಡು ತಿನ್ಬೋದು, ಯಾಕಂದರೆ ಹುಣ್ಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಕೆಲವರು ಹುಣ್ಸೆಹಣ್ಣು ಯೂಸ್ ಮಾಡಲ್ಲ, ಹಾಕಿದ್ರೆ ಚೆನ್ನಾಗಿರುತ್ತೆ. ಮತ್ತು ತೆಂಗಿನಕಾಯಿ ಕೂಡ ಅಷ್ಟೇ, ಕೆಲವರು ರುಬ್ಬೋದಿಲ್ಲ, ಹಾಗೆ ತುರಿದು ಕೂಡ ಹಾಕ್ತಾರೆ, ಅದು ಕೂಡ ಮಾಡ್ಕೊಬೋದು. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 3-4 ನಿಮಿಷ ಕುದಿಸ್ತೀನಿ. ಇದು ಚೆನ್ನಾಗಿ ನೊರೆ ಥರ ಕುದಿ ಬರಬೇಕು. ಇವಾಗ ಈ ಥರ ಕುದಿಯೋವಾಗ ನಾನು ಕೊನೆಯಲ್ಲಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸೊಪ್ಪು ಸಾರಿಗೆ ಅಷ್ಟೇ, ಕೊನೆಯಲ್ಲಿ ಒಗ್ಗರಣೆ ಹಾಕಿ ಜಸ್ಟ್ 1 ನಿಮಿಷ ಕುದಿಸಿ ಇಳಿಸಿದ್ರೆ ಸಾಕು, ಆ ಒಗ್ಗರಣೆ ಫ್ಲೇವರ್ ಸಾಂಬಾರಲ್ಲಿ ಹಾಗೇ ಇರುತ್ತೆ. ಇವಾಗ ಒಂದು ಚಿಕ್ಕದ ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ, ಸಾಸಿವೆ, ಒಂದು 4 ಬೆಳ್ಳುಳ್ಳಿ, ಒಂದು 2 ಒಣಗಿದ ಮೆಣಸಿನ್ಕಾಯಿ, ಒಂದೇ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಫ್ರೈ ಮಾಡಿ ಇವಾಗ ಕರ್ಬೇವು ತೋರಿಸ್ತಾ ಇದ್ದೀನಿ. ಕರ್ಬೇವು ಕೂಡ ಹಾಕ್ಕೊಂಡಿದ್ದೀನಿ. ಕರಿಬೇವು 2 ಬಟ್ಲಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಮಿಸ್ ಆಗಿ ಇಟ್ಬಿಟ್ಟಿದ್ದೀನಿ. ಸೊ ಒಂದೇ ಇದು ಅಳತೆ ತಗೊಳ್ಳಿ. ಇವಾಗ ನೋಡಿ, ಈ ಒಗ್ಗರಣೆ ಎಲ್ಲ ಆಗಿದ ಮೇಲೆ
ಸಾಂಬಾರ್ಗೆ ಹಾಕೊಂತಿದ್ದೀನಿ. ಒಗ್ಗರಣೆ ಫ್ಲೇವರ್ ಆಗೇ ಇರಬೇಕು. ಈಗ ಇದನ್ನು ತುಂಬ ಹೊತ್ತು ಕುದಿಸೋಕೆ ಹೋಗಬೇಡಿ, ಜಸ್ಟ್ 1 ನಿಮಿಷ ಕುದಿಸಿದ್ರೆ ಸಾಕು, ನಮಗೆ ಮೊಸಪ್ಪು ಸಾಂಬಾರು ರೆಡಿಯಾಗುತ್ತೆ. ಈ ಸಾಂಬಾರನ್ನ ನೀವು ಹಪ್ಪಳ ಜೊತೆಗೆ ಸೈಡ್ ಡಿಶ್ಶಾಗಿ ಮುದ್ದೆಗೂ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಮಜಾನೇ ಬೇರೆ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಕೂಡ ಈ ಮೊಸಪ್ಪು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ.